ಅಂಜನಪ್ಪ ಸರ್, ಈಗ ನಾವು ಈ ಕಾರ್ಯಕ್ರಮ ಶುರು ಮಾಡಿದ್ದೀವಿ, ಇದರಲ್ಲಿ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಇದರದ ವಿಡಿಯೋನೋ ಫೋಟೋನೋ ತೋರಿಸ್ತಾ ಇದ್ದೀವಿ. ಬೇಕಾದ್ರೆ ಈ ಕಾರ್ಯಕ್ರಮ ನೋಡಿಕೊಂಡೇ ಎರಡು ಪ್ಲೇಟ್ ಪಾನಿಪುರಿ, ಒಂದು ಸಮೋಸ, ಒಂದು ಕಟ್ಲೆಟ್, ಒಂದು ಕಚೋರಿ ಆರ್ಡರ್ ಮಾಡಿಬಿಟ್ರಪ್ಪ ಅಂತ ಮಾಡಿದ್ರು ನಮಗೆ ಯಾರಿಗೂ ಆಶ್ಚರ್ಯ ಇಲ್ಲ. ಅದರಲ್ಲಿ ಝೊಮ್ಯಾಟೋನೋ ಸ್ವಿಗ್ಗಿನೋ ಇರುತ್ತಲ್ಲ, ಬೇಕಾದ್ರೆ ಕೂತ್ಕೊಂಡು ತಿಂದ್ಕೊಂಡೇ ಬೇಕಾದ್ರೆ ನೋಡ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅಡಿಕ್ಷನ್ಸ್ ಇದೆ ಇವೆಲ್ಲವೂ ಕೂಡ. ಸಂಜೆ ಆಯಿತು, ಒಂದು ಸಣ್ಣ ಮಳೆ, ಬೇರೆ ಮಾನ್ಸೂನ್ ಬೇರೆ ಶುರುವಾಗಿದೆ. ಇಂಥ ಟೈಮಲ್ಲಿ ಏನಾದರೂ ತಿನ್ನಬೇಕು ಅನಿಸುತ್ತೆ, ಒಂಥರ ಆಗಲಿಂದ ಒಂದು ಪಾನಿಪುರಿ, ಒಂದು ಮಸಾಲೆ ಪುರಿ, ಒಂದು ಬೇಲ್ಪುರಿ, ಒಂದು ಕಟ್ಲೆಟ್ಟು, ಕಚೋರಿ. ಈಗ ಬಿಡಿ, ಆನಿಯನ್ ಸಮೋಸ ಮೊದಲೆಲ್ಲ ಇರ್ತಾ ಇತ್ತು. ಉತ್ತರ ಭಾರತದ ದಾಳಿ ಈ ಕಡೆ ಜಾಸ್ತಿ ಆದಮೇಲೆ ಆಹಾರ ದಾಳಿಗಳು, ಈಗ ಆನಿಯನ್ ಸಮೋಸ ಕೂಡ ವೆರಿ ರೇರು. ಈಗೆಲ್ಲ ಆಲು ಸಮೋಸ ಅದ್ರ ಪ್ಲೇಸ್ಗೆ. ನಮ್ಮ ಆಹಾರಗಳೇ ಹೊರಟೋಗಿದೆ, ಬೇರೆ ಕಡೆ ಆಹಾರಗಳೇ ನಮ್ಮ ಆಹಾರವೇನೋ ಅಂತ ತಿನ್ನುವಂಥ ಒಂದು ಪದ್ಧತಿ ರೂಢಿಯಾಗಿಬಿಟ್ಟಿದೆ. ಏನು ಮಾಡೋಣ ಸರ್ ಇವಾಗ ಈ ಪಾನಿಪುರಿ ತಿನ್ನೋ ತಪ್ಸೋಕ್ಕಾಗಲ್ಲ, ಇವ್ರು ಮಾಡೋರಿಗೆ ನಾವು ಸ್ವಲ್ಪ ಗೈಡ್ ಮಾಡಬೇಕು, ಮಾಡೋರು ಟಿ ವಿ ನೋಡ್ತಾರಲ್ಲೋ ನಮಗೆ ಗೊತ್ತಿಲ್ಲ, ಏನು ಪರಿಹಾರ ಏನು ಸರ್ ಇದಕ್ಕೆ? ಅಲ್ಲ, ಬಹಳ ಖುಷಿ ಆಯ್ತು, ಇಷ್ಟೊತ್ತು ಆಹಾರ ತಜ್ಞರು ಮೇಡಮ್ ಅವರು ಹೇಳ್ತಾ ಇದ್ರು ಕರೆಕ್ಟ್ ಆಗಿ. ನಾನು ಸರ್ಜಿಕಲ್ ಗ್ಯಾಸ್ಟ್ರೋಎಂಟರಾಲಜಿಸ್ಟ್, ನಾನು ಟೀಚರ್ ಮೆಡಿಕಲ್ ಕಾಲೇಜ್ರಿಂದ. ನಾವು ಬಹಳ ಸರಿ ಹೇಳ್ತಿರ್ತೀವಿ, ಟೂ ವೈಟ್ ಪೈಸ್ ಅಂತ, ಒಂದು ಸಕ್ಕರೆ, ಒಂದು ಉಪ್ಪು. ಅದರ ಪರಿಣಾಮಗಳು, ದುಷ್ಪರಿಣಾಮಗಳನ್ನ ಮೇಡಮ್ ಚೆನ್ನಾಗಿ ಹೇಳ್ತಾ ಇದ್ರು. ಎರಡನೇದು, ನಾನು ಬೀಂಗ್ ಎ ಸರ್ಜಿಕಲ್ ಗ್ಯಾಸ್ಟ್ರೋ ನಿಮ್ಗೆ ಹೇಳ್ತೀನಿ, ಫಸ್ಟ್ ಬರೋದೇ ಗ್ಯಾಸ್ಟ್ರೈಟಿಸ್. ಈ ಗ್ಯಾಸ್ಟ್ರೈಟಿಸ್ ಗೆ ಕಾರಣ ಏನಂದ್ರೆ ಹರಿ ವರಿ ಕರಿ ಅಂತ ಹೇಳ್ತೀವಿ ನಾವು. ಬಹಳ ಬಹಳ ಸಿಂಪಲ್, ಆಕರಿ ಡಾಕ್ಟರ್ ನನಗೆ ಕರಿ ಕುರಿ ಮರಿತಾರ ಹೇಳ್ಬಿಟ್ರಿ, ಸರಿಯಾಗಿ ಅರ್ಥ ಆಗ್ಲಿಲ್ಲ, ಇನ್ನೊಂದ್ಸಲ ಬಿಡಿಸೇಳಿ ನೀವು. ಹರಿ ವರಿ ಕರಿ, ಓಕೆ, ಇವು ಮೂರು ಕೂಡ ಗ್ಯಾಸ್ಟ್ರೈಟಿಸ್ ಗೆ ಬಹಳ ಮುಖ್ಯವಾದ ಕಾರಣ. ತುಂಬಾ ಜನ ನಮ್ಮನ್ನ ಕೇಳ್ತಾರೆ, ಡಾಕ್ಟರ್ ಗ್ಯಾಸ್ಟ್ರಿಕ್ ಯಾಕಾಗುತ್ತೆ ಅಂದ್ರೆ ಇವು ಮೂರು ಇಂಪಾರ್ಟೆಂಟ್, ಆ ಕರಿ ಒಳಗೆ ಇವೆಲ್ಲ ಬಂದ್ಬಿಡ್ತವೆ. ಅಂಡ್ ಇನ್ನೊಂದು ಹೇಳ್ತೀನಿ, ಈ ಕರಿ ಇದೆಯಲ್ಲ ನೀವ್ ಹೇಳ್ದಂಗೆ ಅಟ್ರಾಕ್ಟ್ ಮಾಡುತ್ತೆ, ನೋ ಡೌಟ್. ಅನ್ಫಾರ್ಚುನೇಟ್ಲಿ ಇದರಿಂದ ಬರುವಂತ ದುಷ್ಪರಿಣಾಮಗಳು ಎಷ್ಟಿದಾವೆ ಅಂದ್ರೆ ಅಲರ್ಜಿ ಬರ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು. ಎಲ್ಲಕ್ಕಿನ್ನ ಇಂಪಾರ್ಟೆಂಟ್, ಇವೆಲ್ಲ ಕಾರ್ಸಿನೋಜನ್ಸ್ ಅಂತೀವಿ ನಾವು. ಕ್ಯಾನ್ಸರ್, ನಾನು ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ಚೇರ್ಮನ್ ಆಗಿ ಈ ಸಮಯನ ಉಪಯೋಗಿಸ್ಕೊಂಡು ದಯವಿಟ್ಟು ಜನಗಳಿಗೆ ಒಂದು ತಿಳುವಳಿಕೆ. ತುಂಬಾ ಜನ ನಮ್ಮನ್ನ ಇವತ್ತು ಕೇಳ್ತಾರೆ, ನಮ್ ತಾತ ಸ್ಮೋಕ್ ಮಾಡಲ್ಲ, ಎಣ್ಣೆ ಹೊಡೆಯಲ್ಲ, ಆದ್ರೂ ಕ್ಯಾನ್ಸರ್ ಯಾಕೆ ಬಂತು ಡಾಕ್ಟ್ರೆ ಅಂದ್ರೆ ಈ ರೀತಿಯ ಕಲಬೆರಿಕೆಯ ಅನ್ಅಕ್ಸೆಪ್ಟೆಡ್ ಕಲರ್ಸ್ ನ ಹಾಕಿರೋ ಅಂತ ಇವಳನ್ನ ತಿಂದು ತಿಂದು ನಿಮ್ಗೆ ಕ್ಯುಮುಲೇಟಿವ್ ಎಫೆಕ್ಟಿವ್ ಅಂತೀವಿ ನಾವು. ಇವನ್ನೆಲ್ಲ ಕಾರ್ಸಿನೋಜೆನ್ಸ್ ಅಂತೀವಿ. ಮುಂದೆ ವೆರೈಟಿ ಆಫ್ ಕ್ಯಾನ್ಸರ್, ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಇರ್ಬೋದು, ಬ್ಲಾಡರ್ ಕ್ಯಾನ್ಸರ್ ಇರ್ಬೋದು, ಸ್ಟಮಕ್ ಕ್ಯಾನ್ಸರ್ ಇರ್ಬೋದು. ದಯವಿಟ್ಟು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಕ್ಯಾನ್ಸರ್ ಯಾವಾಗ್ಲೂ ಕೂಡ ಒಂದು ರೀಸನ್ ಇರ್ಬೇಕು. ಮೊದ್ಲೆಲ್ಲ ನಾವು ಡೆಫಿನೆಟ್ ಆಗಿ ಸ್ಮೋಕ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೇವಿ. ಪಾಪ ಕೆಲವ್ರಿಗೆ ಏನು ಯಾಕಬಿಟ್ಟಿರಲ್ಲ, ಆದ್ರೆ ಎಲ್ಲೋ ಹೋಗಿ ಸಜ್ಜನ್ ರಾವ್ ಸರ್ಕಲ್ ನ ದಿನ ಪಾನಿಪುರಿ ತಿಂದ್ ಬರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಆ ಕಲರ್ಸ್ ನ್ಯಾಚುರಲ್ಲೋ ಅನ್ ನ್ಯಾಚುರಲ್. ಈವನ್ ನ್ಯಾಚುರಲ್ ಇದ್ರು ಕೂಡ ಮೇಡಮ್ ಅವ್ರು ಹೇಳ್ತಾರೆ, ಆಮೇಲೆ ಪಿ ಪಿ ಎಷ್ಟಿರ್ಬೇಕು ಅದ್ರ ಪರ್ಸೆಂಟೇಜ್ ಅಂತ, ಅದನ್ನ ಮೀರಿದ್ರೆ ಈವನ್ ಸಕ್ಕರೆ ಕೂಡ ಇಟ್ಸ್ ಅ ಕಾರ್ಸಿನೋಜನ್. ಹೆಚ್ಚು ನಮ್ಗೆ ಅಗತ್ಯಕ್ಕಿಂತ ಜಾಸ್ತಿ ತಿಂದ್ರೆ ಕಾರ್ಸಿನೋಜನ್ಸ್ ಅಂತೀವಿ ನಾವು. ಸೊ ಅನೇಕ ದುಷ್ಪರಿಣಾಮಗಳು ಮನುಷ್ಯನ ದೇಹದ ಮೇಲೆ ಆಗುತ್ತಪ್ಪ, ಅದರಲ್ಲಂತೂ ಅನುಮಾನನೇ ಇಲ್ಲ. ಆದ್ರಿಂದ ಇವತ್ತು ನಮಗೆ ಬಹಳ ಡಿಪಾರ್ಟ್ಮೆಂಟ್ ಕಮಿಷನರ್ ಬ್ಯಾನ್ ಮಾಡಿದಾರಲ್ಲ, ಅದ್ ಬಹಳ ಖುಷಿ ಅನ್ಸುತ್ತೆ. ಅಂಜನಪ್ಪ ಸರ್, ಈಗ ಏನಾಗ್ಬಿಡುತ್ತೆ, ಪ್ರತಿ ವ್ಯಕ್ತಿಗೂ ಒಂದು ಹೋಟೆಲ್ ಒಂದು ರೋಡ್ ಕಾರ್ನರ್ ಅಂಗಡಿನ ಒಂದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾನ ಅವನು. ಈ ಪಾನಿಪುರಿ ತಿನ್ನಕ್ಕೋ ಒಂದು ಫಿಕ್ಸ್ ಸರ್, ನಮ್ಮ ರೋಡ್ ಎಲ್ಲ ಹಾಕಕ್ಕೋ ಆ ಕಡೆ ಅವನ್ ಹಾಕ್ತಾನಲ್ಲ, ಅವನ್ ಹಾಕ್ತಾನಲ್ಲ ಲೋಕ ಸಾಯಂಕಾಲ ಅಂತ ಹೇಳಿ. ಸರಿ, ತಿಂದ್ವಿ ಯಾವ್ದು ಪಾನಿಪುರಿನೋ ಬೇಲ್ಪುರಿನೋ ಯಾವ್ದೋ ಒಂದು ತಿಂದ್ವಿ, ನಮಗೆ ಗೊತ್ತಾಗೋದು ಹೇಗೆ ಸರ್, ಇದ್ರದ್ದು ಇಮ್ಮಿಡಿಯೇಟ್ ಸಿಂಪ್ಟಮ್ಸ್ ಅಂತ ಏನಾದರೂ ಇರುತ್ತಾ ಒಬ್ಬ ಮನುಷ್ಯನಿಗೆ? ನನ್ನ ಅವನಿಗೆ ನನಗೆ ಸರಿಯಾಗಿರೋದು ಕೊಡ್ತಾ ಇದ್ದಾನಾ ಇಲ್ವಾ, ನನಗೆ ಕಂಡುಹಿಡಿಯೋದು ಹೇಗೆ ಸರ್? ಇಲ್ಲ ಸರ್, ಅದನ್ನ ಅಪ್ಪಟ್ ನೆನ್ನೆ ನಾನು ಆಜ್ಞರ ಜೊತೆಯಲ್ಲಿ ಕುಳಿತಿದ್ದೆ, ನಿಜವಾಗ್ಲೂ ಅದ್ರ ಸ್ಯಾಂಪಲ್ ತಗೊಂಡು ಟೆಸ್ಟ್ ಮಾಡಿದ್ದೇನೆ. ಏನಿವೆ, ಬಹಳ ಜನಕ್ಕೆ ಹೊಟ್ಟೆ ಉರಿ ಬರುತ್ತೆ, ಎದೆ ಉರಿ ಬರುತ್ತೆ, ಯಾಕೋ ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ, ಇವೆಲ್ಲ ಇದ್ದೇ ಇರ್ತವೆ. ಅಥವಾ ಗ್ಯಾಸ್ಟ್ರೋಎಂಟರೈಟಿಸ್, ನಿನ್ನೆ ಇದ್ರೊಳಗೆ ತಿನ್ ಬಂದೆ, ಇವತ್ತು ಆಲ್ರೆಡಿ ಲೂಸ್ ಮೋಷನ್ ಸ್ಟಾರ್ಟ್ ಆಗಿರುತ್ತೆ. ಅಮೀಬಿಕ್ ಇನ್ಫೆಕ್ಷನ್, ನಾ ಹೇಳ್ತೀನಿ ಇದು ಕಲರ್ಗೂ ಇದಕ್ಕೂ ಏನು ಇಲ್ಲ, ಬಟ್ ಬೀದಿ ಬದಿಯ ಬಿಸಿ ಆಹಾರಗಳು, ಮಸಾಪುರಿ ಒಳಗೆ ಏನು ಆಗಲ್ಲ, ಬಟ್ ಅಲ್ಲೊಂದ್ ಪಾಣಿ ಅಂತ ಇಟ್ಟಿರ್ತಾರಲ್ಲ, ಆ ಪಾನಿ ಒಳಗೆ ಬ್ಯಾಕ್ಟೀರಿಯಾ, ವೈರಸ್, ಪ್ರೋಟೋಸೋವಾ ಎಲ್ಲ ಈಜುಡಿತಿರ್ತವೆ. ಅದು ಒನ್ ಆಫ್ ದಿ ವರ್ಸ್ಟ್ ಥಿಂಗ್ ಅಂದ್ರೆ ಆ ಪಾಣಿ. ಅದನ್ನ ತಗೊಳ್ಳೋದ್ರಿಂದ ಡೆಫಿನೆಟ್ಲಿ ಈ ಹೊರಗಡೆ ತಿಂದ್ ಬಂದವರು ಏನೋ ಒಂದ್ ಖುಷಿಯಿಂದ ತಿಂತಾರೆ, ಬಟ್ ಮನೆಗೆ ಬಂದ ಅಮ್ಮ ಮಾಡಿದ ಅಡಿಗೆಗೂ ಎಂಟಿ ಮಾಡಿದ ಅಡಿಗೆಗೂ ಡಿಫರೆನ್ಸ್ ಅವ್ರಿಗೆ ಗೊತ್ತಾಗೋದು.
ಎದೆಯೂರಿ ಬಂದಾಗ. ಆದ್ರಿಂದ ದಯವಿಟ್ಟು ಗ್ಯಾಸ್ಟ್ರೈಟಿಸ್ ಇಟ್ಸ್ ಸಚ್ ಎ ಕಾಮನ್ ಪ್ರಾಬ್ಲಮ್. ಪ್ರತಿಯೊಬ್ರು ಸಹ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನಮ್ಮ ಹತ್ರ ಬರೋದು, ಯಾಕೋ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ ಡಾಕ್ಟ್ರೆ, ಯಾಕೋ ಆಗಲ್ಲ, ನೀವು ತಿಂದ್ ಬಂದಿ ಪಾನಿಪುರಿ ಅದ್ರಲ್ಲಿ ಯಾವ ತರ ಎಣ್ಣೆ ಯೂಸ್ ಮಾಡ್ತಾರೆ, ಯಾವ ತರ ಬಣ್ಣ ಯೂಸ್ ಮಾಡ್ತಾರೆ, ಯಾವ ತರ ಹೈಜಿನಿಕ್ ಆಗಿ ಮಾಡ್ತಾರೆ, ಅದ್ರ ಅರಿವು ಅವ್ರಿಗೆ ಇರೋದಿಲ್ಲ. ಸೊ ಹಿಂಗಾದಾಗೆ ಅವ್ರಿಗೆ ಎಚ್ಚರ ವಹಿಸ್ತಾರೆ ಅವರು. ಅದು ವೆರಿ ವೆರಿ ಇಂಪಾರ್ಟೆಂಟ್. ಫೈನ್ ಸರ್, ನಾನು ಮತ್ತಷ್ಟು ಮಾತಾಡಿಸ್ತೀನಿ ಸರ್, ಮತ್ತಷ್ಟು ಮಾತಾಡಿಸ್ತೀನಿ. ಇನ್ನೊಂದೇನು ಅಂತ ಹೇಳಿದ್ರೆ ವಿಷಯ ನೋಡಿ, ಈ ಪಾನಿಪುರಿ ಆ ಪುರಿ ರೆಡಿ ಆಗುತ್ತಲ್ಲ, ಇದ್ರ ಬಗ್ಗೆ ಅನೇಕ ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬರ್ತಾ ಇರುತ್ತೆ, ಯಾರೋ ಕಾಲಲ್ಲಿ ತುಳಿತಾ ಇರ್ತಾರೆ, ದೊಡ್ಡ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಹೈಜೀನ್ ಇರಲ್ಲ, ಅಂದರೆ ಸ್ವಚ್ಛತೆ ಸುರಕ್ಷತೆ ಎಂಥದೂ ಇರಲ್ಲ. ಅಲ್ಲಿ ರೆಡಿ ಆಗಬೇಕು, ಎಣ್ಣೆಗೆ ಹಾಕಬೇಕು, ಕರಿಬೇಕು, ಅದನ್ನು ಪ್ಯಾಕ್ ಮಾಡಬೇಕು, ಕಳಿಸ್ಬಿಡ್ಬೇಕು. ಅವರೆಲ್ಲ ಸಪ್ಲೈ ಮಾಡ್ತಿರ್ತಾರೆ, ಸಪ್ಲೈ ಮಾಡೋದು ಬೇರೆ ಬೇರೆ ಪಾನಿಪುರಿ ಅಂಗಡಿಗಳಿಗೆ, ಒಂದೊಂದು ಆಟೋದಲ್ಲಿ ತೊಗೊಂಡು ಬಂದು ಮೂಟೆಗಟ್ಟಲೆ ಕೊಟ್ಬಿಟ್ಟು ಹೊರಟೋಗ್ತಾರೆ. ಅದರಿಂದ ಪಾನಿಪುರಿ ಶುರುವಾಗುತ್ತಲ್ವಾ. ಸೊ ಅಲ್ಲಿ ಪಾನಿಪುರಿಯ ಫಸ್ಟ್ ಸ್ಟೇಜ್ ಅದು, ಲಾಸ್ಟ್ ಸ್ಟೇಜ್ ಬಂದು ಪಾನಿ. ಎಲ್ಲ ತಿಂದಾದ್ಮೇಲೆ ಪಾನಿಗೂ ಹಾಕ್ಸ್ಕೋ, ಅಂದರೆ ಆ ಪುರಿ ಒಳಗಡೆನೂ ಪಾನಿ ಹಾಕ್ಸ್ಕೋತಾರೆ, ಲಾಸ್ಟಲ್ಲೂ ಹಾಕ್ಸ್ಕೊಳ್ತಾರೆ, ಮಧ್ಯದಲ್ಲಿ ಸ್ವೀಟು ಸಾಸು ಅದು ಇದು ಬರುತ್ತಲ್ಲ, ಏನು ಕಥೆ? ಹಿಂದೆ ಸ್ವಲ್ಪ ದಿನಗಳ ಕಾಲ ಈ ಸುಡಾನ್ ಖಾರ ಅಂತ ಬಳಸ್ತಾ ಇದ್ರು, ಈಗಲೂ ಬಳಸ್ಬಹುದು ಅದನ್ನು. ಸುಡಾನ್ ಖಾರ ಅಂದರೆ ಜನ ಏನು ಅನ್ಕೊಂಡ್ಬಿಟ್ಟಿದ್ರು, ಇದ್ಯಾವುದೋ ಖಾರದ ಪುಡಿತಾರ ಅಂತ. ಒಳ್ಳೆ ರಂಗ್ ರಂಗದು ರೆಡ್ ಇರುತ್ತದು. ಈ ಸುಡಾನ್ ಖಾರ ತೊಗೊಂಡು ಬಂದು ಏನು ಮಾಡೋದು, ಮಾಮೂಲಿ ಖಾರದ ಪುಡಿ ಥರ ಬಳಸೋದು. ವಾಸ್ತವ ಏನಂದರೆ ಖಾರದ ಟೇಸ್ಟ್ ಇರುತ್ತೆ, ಅದೊಂದು ಕೆಮಿಕಲ್ ಅದು, ಅದಕ್ಕೆ ಮೆಣಸಿನಕಾಯಿಯೂ ಇಲ್ಲ, ಯಾವುದೋ ಅಮ್ಮ ಎಲ್ಲ ಮಾಡ್ತಾರಲ್ಲ ಖಾರದ ಪುಡಿ ಮಾಡಬೇಕಾದ್ರೆ ಎಲ್ಲ ಪದಾರ್ಥಗಳು ಹಾಕಿ ಖಾರದ ಪುಡಿ ಮಾಡ್ತಾರಲ್ಲ, ಆ ಥರದ್ದಲ್ಲ, ಒಂದು ಕೆಮಿಕಲ್ ಖಾರ ಇರುತ್ತೆ ಅಷ್ಟೇ. ಅದು ಅವ್ರಿಗೇನು ಬೇಕು ಖಾರ ಬೇಕು. ಈ ಕೆ ಜಿ ಖಾರದ ಪುಡಿಗೆ 500 ರೂಪಾಯಿಗೆ 700 ರೂಪಾಯಿಗೆಲ್ಲ ಎಲ್ಲಿ ಹೋಗ್ತಾರೆ, 20 ರೂಪಾಯಿಗೆ 50 ರೂಪಾಯಿಗೆ ತಂದು ಇದನ್ನೇ ಹಾಕ್ಬಿಡೋದು ಅಂತ ಇತ್ತು. ಸೊ ಏನೇನು ಎಫೆಕ್ಟ್ ಮಾಡ್ತಾರೆ?